ಆದರೆ ಬಿಜೆಪಿ ಅವರು ನನ್ನನ್ನು ಕಾಂಗ್ರೆಸ್ ಸ್ವಾಮಿಗಳು ಅಂತ ಕರೆದು ಬಿಟ್ಟಾರ. ಅದರಲ್ಲಿ ನಾನು ಎರಡು ಮಾತು ಬಹಳ ಇವೆಲ್ಲ ಏನಾಗ್ತದೆ ನಮ್ಮ ಈ ದೇಶದೊಳಗಡೆ ಜನರೇಷನ್ ಗ್ಯಾಪ್ ಇದೆಯಲ್ಲ ಆ ಜನರೇಷನ್ ಗ್ಯಾಪಿನ ಮಧ್ಯದಲ್ಲಿ ಯುವಕರು ಇತಿಹಾಸದ ಪ್ರಜ್ಞೆಯಿಂದ ದೂರ ಸರಿದಿರೋದು ಇದಕ್ಕೆಲ್ಲದಕ್ಕೂ ದೊಡ್ಡ ಕಾರಣ. ತಾತ್ಕಾಲಿಕ ಸುಖದ ಬೆನ್ನ ಹತ್ತು ಬಿಡುತ್ತೇವೆ ನಾವು, ದೀರ್ಘ ಸುಖದ ಬೆನ್ನ ಹತ್ತೋದಿಲ್ಲ ನಾವು. ಹಾಗಾಗಿ ಅವರ ವಿಚಾರಧಾರೆಗಳನ್ನು ಒಳಗೊಂಡಿರತಕ್ಕಂಥದ್ದು ಅವರು ಬರ್ಕೊಂಡು ಬಂದಿರತಕ್ಕಂಥ ಎಲ್ಲವನ್ನ ನಾನು ಹರಿಪ್ರಸಾದ್ ಅವರಲ್ಲಿ ವಿನಯಿಸಿಕೊಳ್ಳುತ್ತೇನೆ. ಯುವಕರೇ, ಸ್ವಾತಂತ್ರ್ಯ ಅಂದರೆ ಏನು ಓದಿ ಅನ್ನತಕ್ಕಂಥ ಒಂದು ಸಣ್ಣ ಪುಸ್ತಕ ಮಾಡಿ ಶಾಲಾ ಶಾಲಾ ಕಾಲೇಜುಗಳಿಗೆ ಹಂಚಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತೀನಿ. ಯುವಕರೇ, ಸ್ವಾತಂತ್ರ್ಯ ಅಂದರೆ ಏನು ಓದಿ. ಅವರು ಮಾತನಾಡುವಾಗ ದುಷ್ಯಂತ ಮತ್ತು ಭರತನ ವಿಚಾರಧಾರೆಗಳನ್ನು ತೆಗೆದುಕೊಂಡು ಈ ದೇಶಕ್ಕೆ ಭರತನ ಹೆಸರಿನ ಮೇಲೆ ಭಾರತ ಬಂತು. ಒಂದು ಇತಿಹಾಸ ಒಂದು ಕಡೆ ಹೇಳಿದರೆ ಇನ್ನೊಂದು ಕಡೆ ಜೈನ ಪರಂಪರೆಯಲ್ಲಿ ಭರತ ಬಾಹುಬಲಿಯ ಇತಿಹಾಸವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಬಹಳ ಚೆನ್ನಾಗಿ ನೀವು ತಿಳಿದುಕೊಳ್ಬೇಕು, ಇದು ಭಾರತ ಅನ್ನತಕ್ಕಂಥದ್ದಕ್ಕಿಂತ ಇದು ಜಂಬೂ ದ್ವೀಪ ನವಖಂಡ. ಭಾರತಕ್ಕಿಂತ ಮುಂಚೆ ಇದ್ದಿದ್ದು ಜಂಬೂ ದ್ವೀಪ ನವಖಂಡ. ಭಾರತ ಅನ್ನೋದು ಆ ನವಖಂಡದ ನಂತರ ಬಂದಿರತಕ್ಕಂತಹ ಶಬ್ದ. ಬಸವಣ್ಣನವರ ವಚನದಲ್ಲಿ ಬರ್ತದೆ, ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಎರಡಾಳಿನ ಭಾಷೆ ಕೇಳಿರು. ಜಂಬೂ ದ್ವೀಪೇ ಭರತವರ್ಷೇ ಭರತಖಂಡೆ. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಎರಡಾಳಿನ ಭಾಷೆ ಕೇಳಿರಯ್ಯ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ. ಸತ್ಯವೆಂಬ ಕೋರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಇಲ್ಲಿ ಕುಳಿತವರಿಗೆ ನಾನು ನಿಮಗೆ ಸ್ಪಷ್ಟೀಕರಣ ಏನಾಗಬೇಕಂದ್ರೆ ಧರ್ಮ ಮತ್ತು ರಾಷ್ಟ್ರೀಯತೆ ಬಗ್ಗೆ ಬಹಳ ಸ್ಪಷ್ಟೀಕರಣ ಆಗಬೇಕು. ಎಲ್ಲಿಯವರೆಗೆ ಧರ್ಮ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ಆಗೋದಿಲ್ಲ ಅಲ್ಲಿವರೆಗೆ ನಾವೆಲ್ಲರೂ ಗೊಂದಲದಲ್ಲಿ ಇರ್ತೇವೆ. ಧರ್ಮ ಅಂದ್ರೆ ಏನು ಅನ್ನೋದು ಮೊದಲು ಸ್ಪಷ್ಟೀಕರಣ ಆಗಬೇಕು. ಮನುಷ್ಯನಿಗೆ ಭಯ ಇರೋದೇ ಧರ್ಮದ ಭಯ. ಆ ಧರ್ಮದ ಭಯದ ಮೇಲೆ ಅಧಿಕಾರ